ಮೊದಲ ಆಷಾಢ ಶುಕ್ರವಾರದ ಪ್ರಯುಕ್ತ ಪಟ್ಟಣದ ಚಾಮುಂಡೇಶ್ವರಿ ಬೀದಿಯಲ್ಲಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷ ರೀತಿಯಲ್ಲಿ ಫಲಪುಷ್ಪ ಅಲಂಕಾರ ಮಾಡಲಾಗಿತ್ತು. ದೇವಾಲಯದ ಅರ್ಚಕ ಲಕ್ಷ್ಮೀಶ್ ನೇತೃತ್ವದಲ್ಲಿ ಕಿತ್ತಳೆ ಹಾಗೂ ಮೂಸಂಬಿ ಹಣ್ಣುಗಳೊಂದಿಗೆ ಮಾಡಲಾಗಿದ್ದ ವಿಶೇಷ ರೀತಿಯ ಅಲಂಕಾರ ಭಕ್ತರ ಕಣ್ಮನ ಸೆಳೆಯಿತು. ವಿಶೇಷವಾಗಿ ಕಂಗೊಳಿಸುತ್ತಿದ್ದ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಕುಂಕುಮಾರ್ಚನೆ, ಫಲಪಂಚಾಮೃತಾಭಿಷೇಕ, ಸಹಸ್ರನಾಮ ಸೇರಿದಂತೆ ಇನ್ನಿತರ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಯಿತು. ಶ್ರೀರಂಗಪಟ್ಟಣ ಸೇರಿದಂತೆ ಅಕ್ಕಪಕ್ಕ ಗ್ರಾಮಗಳ ನೂರಾರು ಭಕ್ತರು ಆಗಮಿಸಿ ದೇವಿಯ ಅಲಂಕಾರವನ್ನು ಕಣ್ತುಂಬಿಕೊಂಡು ಪ್ರಾರ್ಥನೆ ಸಲ್ಲಿಸಿದರು. ಮೊದಲ ಆಷಾಢ ಶುಕ್ರವಾರದ ಪ್ರಯುಕ್ತ ಈಗಾಗಲೇ ದೇವಿಗೆ ವಿಶೇಷವಾದಂತಹ ಫಲಪಂಚಾಮೃತ ಮಂಗಳ ದ್ರವ್ಯದಿಂದ ಅಭಿಷೇಕ ಮಾಡಿ ಪ್ರಾತಃಕಾಲದಲ್ಲಿ ಸಪ್ತಶತಿ ಪಾರಾಯಣ, ಸಹಸ್ರನಾಮ, ಅಷ್ಟೋತ್ತರ ಪೂಜೆಗಳನ್ನು ಮಾಡಿ ವಿಶೇಷವಾದಂತಹ ಕಿತ್ತಳೆ ಹಣ್ಣು ಮತ್ತು ಮೋಸಂಬಿ ಹಣ್ಣುಗಳ ಸಮ್ಮಿಲನದೊಂದಿಗೆ ದೇವಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿದೆ. ಜಗನ್ಮಾತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈಗಾಗಲೇ ಪ್ರಾತಃಕಾಲದಿಂದ ಭಕ್ತಾದಿಗಳು, ವಿಶೇಷವಾಗಿ ಮಹಿಳೆಯರು ದೇವರಿಗೆ ನಿಂಬೆಹಣ್ಣು ದೀಪಗಳನ್ನು ಹಚ್ಚುವ ಮುಖಾಂತರ ಸಕಲ ಸನ್ಮಂಗಳು ಒಳ್ಳೆಯದಾಗಲಿ, ಕಾಲಕ್ಕೆ ಕಾಲಕ್ಕೆ ಮಳೆ ಬೆಳೆಯಾಗಲಿ ಅಂತೇಳಿ ಎಲ್ಲ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಸಾಯಂಕಾಲದವರೆಗೆ ರಾತ್ರಿ 10 ಗಂಟೆವರೆಗೆ ದೇವಿಗೆ ವಿಶೇಷವಾದ ಪೂಜೆ, ಪ್ರಸಾದ ವಿನಿಯೋಗ ಎಲ್ಲವನ್ನು ನೀಡಲಾಗುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವಿಗಳಿಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ.